ಪ್ರಿಯ ವೀಕ್ಷಕರೇ, ಫಸ್ಟ್ ನ್ಯೂರೋ ಆಸ್ಪತ್ರೆ ಮಂಗಳೂರು ಅರ್ಪಿಸುವ ನ್ಯೂರೋ ಕೇರ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮೊಹಮ್ಮದ್ ನವಾಜ್, ಅನೆಸ್ಥೆಟಿಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಕನ್ಸಲ್ಟೆಂಟ್ ಫಸ್ಟ್ ನ್ಯೂರೋ ಆಸ್ಪತ್ರೆ ಮಂಗಳೂರು. ಇವರಲ್ಲಿ ನಾವು ಇಂಟೆನ್ಸಿವ್ ಕೇರ್ ಯೂನಿಟ್ ICU ಬಗ್ಗೆ ತಿಳಿಯೋಣ. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಈಗ ICU ಅಂದ್ರೆ ಏನು ಮತ್ತೆ ICUನಲ್ಲಿ ಇಂಟೆನ್ಸಿವಿಸ್ಟ್ ಅಂದ್ರೆ ಯಾರು? ಬೇಸಿಕಲಿ ICU ಅಂದರೆ ಇವಾಗ ಎಲ್ಲ ಪೇಷಂಟ್ ಆಸ್ಪತ್ರೆ ಬರೋರು ಒಂದೇ ಸಮಾನ ಇರೋದಿಲ್ಲ. ಕೆಲವರು ಸ್ವಲ್ಪ ಹುಷಾರಾಗಿರ್ತಾರೆ, ನಡ್ಕೊಂಡು ಬರ್ತಾರೆ, ಮಾತಾಡ್ತಾರೆ, ಅದು ಹುಷಾರಿರೋದಿಲ್ಲ. ಕೆಲವರು ಎಚ್ಚರ ಇರೋದಿಲ್ಲ, ಇಲ್ಲ ತುಂಬ ಹುಷಾರಿರೋದಿಲ್ಲ, ಅವರ ಬಿ ಪಿ ತುಂಬ ಕಮ್ಮಿ ಇರುತ್ತೆ, ಇಲ್ಲ ಅವರ ಹಾರ್ಟ್ ರೇಟ್ ಎಲ್ಲ ತುಂಬ ಕಮ್ಮಿ ಇರುತ್ತೆ, ಇಲ್ಲ ಅವರಿಗೆ ಅರ್ಜೆಂಟಾಗಿ ಏನಾದರೂ ಆಪರೇಷನ್ ಆ ಥರ ಬೇಕಾಗಿರುತ್ತೆ. ಈ ಥರ ಪೇಷಂಟನ್ನು ಸ್ಪೆಷಲಾಗಿ ಆವಾಗವಾಗ ಅವರ ಬಿ ಪಿ, ಶುಗರ್, ಅವರ ಹಾರ್ಟ್ ರೇಟ್, ಅವರ ಎದೆ ಬಡಿತ, ಅವರ ಆಕ್ಸಿಜನ್ ಸ್ಯಾಚುರೇಷನ್ ಎಲ್ಲ ಚೆನ್ನಾಗಿದೆಯಾ ಇಲ್ಲ ಅಂತ ನೋಡುವ ಒಂದು ಜಾಗ ICU. ಸೊ ಒಂದು ಜಾಗದಲ್ಲಿ ಅವರ ಹಾರ್ಟ್ ಎದೆ ಬಡಿತ, ಇದು ಸ್ಯಾಚುರೇಷನ್, ಅವರ ಬಿ ಪಿ, ಇಲ್ಲ ಅವರ ಎಚ್ಚರ ಹೇಗಿದೆ ಅಂತ ಕಂಟಿನ್ಯೂಸ್ ಆಗಿ ನೋಡುವ ಒಂದು ಜಾಗ ICU. ಸೊ ಅದಕ್ಕೆ ICU ಅಂತ ಇವೆ. ಅದೇ ಹಾಗೆ ಒಂದು ಇವಾಗ ಒಂದು ಹೃದಯ ರೋಗ ಇದ್ದವರಿಗೆ ಹೃದಯ ರೋಗ ಸ್ಪೆಷಲಿಸ್ಟ್ ಇರ್ತಾರೆ, ಕಾರ್ಡಿಯಾಲಜಿಸ್ಟ್ ಇರ್ತಾರೆ, ಒಂದು ನರರೋಗ ಸ್ಪೆಷಾಲಿಟಿಗೆ ನ್ಯೂರಾಲಜಿಸ್ಟ್ ಇರ್ತಾರೆ. ಅದೇ ಥರ ICU ಕೂಡ ಒಂದು ಸ್ಪೆಷಾಲಿಟಿ ಸಬ್ಜೆಕ್ಟ್ ಆಗಿದ್ದು ಇವಾಗ ಅವರನ್ನೇ ನೋಡಲಿಕ್ಕೆ ಒಂದು ಸಪ್ರೇಟ್ ಫೀಲ್ಡೇ ಸ್ಟಾರ್ಟ್ ಆಗಿದೆ. ಸೊ ಅವರು ಫುಲ್ ಟೈಮು ನಮ್ಮ ICUಯಲ್ಲಿ ಯಾವ ಪೇಷಂಟ್ ಇರ್ತಾರೆ ಅವರನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತಾರೆ, ಅವರಿಗೆ ಬೇಕಾದ ಟ್ರೀಟ್ಮೆಂಟ್ ಸರಿ ಸಮಯಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರನ್ನು ಇಂಟೆನ್ಸಿವಿಸ್ಟ್ ಅಂತ ಕರೀತಾರೆ. ICUನಲ್ಲಿ ನ್ಯೂರೋ ಇಂಟೆನ್ಸಿವಿಸ್ಟ್ ಪಾತ್ರ ಏನು? ಸೊ ICUನಲ್ಲಿ ಬೇರೆ ಬೇರೆ ಥರ ಪೇಷಂಟ್ಸ್ ಇರ್ತಾರೆ. ಕೆಲವರು ಪೇಷಂಟ್ ಎಚ್ಚರ ಇರೋದಿಲ್ಲ, ಅದಕ್ಕೋಸ್ಕರ ಅವರು ICUಯಲ್ಲಿ ಇರ್ತಾರೆ. ಕೆಲವು ಪೇಷಂಟ್ ಬಿ ಪಿ, ಶುಗರ್ ಇದರಲ್ಲಿ ಏರುಪೇರು ಆಗಿರೋದ್ರಿಂದ ಅವರು ICUಯಲ್ಲಿ ಇರ್ತಾರೆ. ಸೊ ICUಯಲ್ಲಿ ಒಂದು ಡಾಕ್ಟರ್ ಯಾವಾಗಲೂ ಅವರನ್ನು ನೋಡ್ತಾ ಇರಬೇಕು, ಅವರ ಬಿ ಪಿ, ಶುಗರ್ ಯಾವಾಗ ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲ ಅದರ ಉಸಿರಾಟ ಏನಾದರೂ ತೊಂದರೆ ಇದ್ದರೆ ಅದಕ್ಕೋಸ್ಕರ ಟ್ಯೂಬ್ ಹಾಕಿ, ಇಲ್ಲ ಅವರಿಗೆ ವೆಂಟಿಲೇಟರ್ ಅಗತ್ಯ ಇದ್ದರೆ ವೆಂಟಿಲೇಟರಲ್ಲಿ ಕಂಟಿನ್ಯೂಸ್ ಆಗಿ ಅವರ ಟ್ರೀಟ್ಮೆಂಟ್ ಮಾನಿಟರ್ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ICUಯಲ್ಲಿ ನ್ಯೂರೋ ಇಂಟೆನ್ಸಿವಿಸ್ಟ್ ಇರೋದು. ಅವರು ಕಂಟಿನ್ಯೂಸ್ ಆಗಿ ಪೇಷಂಟ್ನ ಎಲ್ಲ ಒಂದು 5-10 ನಿಮಿಷಕ್ಕೆ ಒಮ್ಮೆ ಚೆಕ್ ಮಾಡಿ, ಇಲ್ಲ ಎಷ್ಟು ಆ ಪೇಷಂಟ ಕಂಡೀಷನ್ ಪ್ರಕಾರ ಡಿಫ್ರೆಂಟ್ ಟೈಮಿಗೆ ಅವರನ್ನು ವಾಪಸ್ ನೋಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಸರಿಯಾದ ಸಮಯಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ನ್ಯೂರೋ ICU ಅಲ್ಲಿ ಒಂದು ನ್ಯೂರೋ ಇಂಟೆನ್ಸಿವಿಸ್ಟ್ ಅಂತ ಒಂದು ಡಾಕ್ಟರ್ ಇದೆ. ಇನ್ಹೌಸ್ ಇಂಟೆನ್ಸಿವಿಸ್ಟ್ ಅಂತ ಹೇಳ್ತಾರೆ, ಅವರ ಪ್ರಾಮುಖ್ಯತೆ ಏನು? ಸೊ ಮೇನ್ ಏನಂದರೆ ಇವಾಗ ಕೆಲವು ಡಾಕ್ಟ್ರು ಅವರು ಬಂದು ಪೇಷಂಟ್ ನೋಡಿ ಹೋಗ್ತಾರೆ. ಸೊ ಇವಾಗ ಅವರ ಪೇಷಂಟ್ ಕಂಡೀಷನಲ್ಲಿ ಹೆಚ್ಚು ಕಮ್ಮಿ ಆದ ಅದು ಅವರು ಸೀರಿಯಸ್ ಇಲ್ಲ ಅಂದರೆ ಅದರಲ್ಲಿ ತೊಂದರೆ ಆಗೋದಿಲ್ಲ, ದಿನಾಲೂ ಒಂದು ಸರ್ತಿ ಅಥವಾ 2 ಪೇಷಂಟ್ ನೋಡ್ತಾ ಇದ್ದರೆ ಸಾಕಾಗ್ತದೆ. ಆದರೂ ICUಯಲ್ಲಿ ಇರೋ ಪೇಷಂಟ್ ಅವರ ಜನರಲ್ ಕಂಡೀಷನ್ ಚೇಂಜ್ ಆಗ್ತಾ ಇರ್ತದೆ, ಅವರಿಗೆ ಕೆಲವೊಮ್ಮೆ ಟ್ರೀಟ್ಮೆಂಟ್ ಅರ್ಜೆಂಟಾಗಿ ಬೇಕಾಗಿ ಬರುತ್ತೆ. ಯಾಕಂದರೆ ಒಬ್ಬರು ಬಂದಾಗ ICU ಬಂದಾಗ ಅವರ ಉಸಿರಾಟ ಚೆನ್ನಾಗಿದೆ, ಯಾಕಂದರೆ ICUಲಿ ಇದ್ದಾಗ ಅವರ ಉಸಿರಾಟ ಸ್ವಲ್ಪ ಕಷ್ಟದಲ್ಲಿದೆ, ಅವರಿಗೆ ಅರ್ಜೆಂಟಾಗಿ ಟ್ಯೂಬ್ ಹಾಕಬೇಕು, ಇಲ್ಲಾಂದರೆ ಅವರ ಜೀವಕ್ಕೆ ಅಪಾಯ ಬರ್ತದೆ. ಸೊ ಈ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಟೈಮ್ ಸಿಗೋದು ತುಂಬ ಕಮ್ಮಿ. ಸೊ ಯೂಶ್ವಲಿ ಮೇ ಬಿ 5-10 ನಿಮಿಷ ಅಷ್ಟೇ. ಆ ಟೈಮಲ್ಲಿ ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗದಿದ್ದರೆ ಅವ್ರಿಗೆ ಜೀವಕ್ಕೆ ಅಪಾಯ ತುಂಬ ಜಾಸ್ತಿ. ಸೊ ಯಾವ ಆಸ್ಪತ್ರೆಯಲ್ಲೂ ಇಂಟೆನ್ಸಿವಿಸ್ಟ್ ಅಥವಾ ಅದ ಸ್ಪೆಷಲಿಸ್ಟ್ ICUದು ಸ್ಪೆಷಲಿಸ್ಟ್ ಹತ್ತಿರನೇ ಇರಬೇಕು. ಯಾವ ಟೈಮಲ್ಲೂ ICU ಪೇಷಂಟ್ಗೆ ಏನು ತೊಂದರೆ ಇದ್ರೂ ಇಮಿಡಿಯೇಟಾಗಿ ಅಟೆನ್ಷನ್ ಕೊಡಲಿಕ್ಕೆ ಅವರಿಗೆ ಆಗಬೇಕು. ಸೊ ಅದಕ್ಕೋಸ್ಕರ ಯಾವಾಗಲೂ ಯಾವ ಆಸ್ಪತ್ರೆಯಲ್ಲೂ ಇಂಟೆನ್ಸಿವಿಸ್ಟ್ ಪೇಷಂಟ್ ಪಕ್ಕನೇ ಇಲ್ಲ ICU ಹೊರಗಡೆನೇ ಒಂದು ರೂಮ್ ಇರ್ತದೆ, ಅಲ್ಲಿರ್ತಾರೆ, ಅವ್ರಿಗೆ ಆವಾಗವಾಗ ಚೆಕ್ ಮಾಡಲಿಕ್ಕೆ ಈಸಿ ಆಗ್ತದೆ, ಮತ್ತು ಏನು ಟ್ರೀಟ್ಮೆಂಟ್ ಚೇಂಜಸ್ ಇದ್ರೂ ಸರಿ ಸಮಯಕ್ಕೆ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಇಂಟೆನ್ಸಿವಿಸ್ಟ್ ಅನ್ನೋದು ಅದು ಒಮ್ಮೆ ಪೇಷಂಟ್ ನೋಡಿ ಟ್ರೀಟ್ಮೆಂಟ್ ಕೊಡೋದು ಆ ಥರ ಕೆಲಸ ಅಲ್ಲ. ಒಮ್ಮೆ ಪೇಷಂಟ್ ನೋಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಮೇ ಬಿ 1/2 ಗಂಟೆ ಬಿಟ್ಟು ಇನ್ನೊಮ್ಮೆ ನೋಡಿ ಆ ಟ್ರೀಟ್ಮೆಂಟ್ ಓಕೆ ಅದವ್ರಿಗೆ ಅದಕ್ಕೆ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರಲ್ಲ ಅಂತ ನಾವು ಚೆಕ್ ಮಾಡ್ತಾ ಇರಬೇಕು. ಸೊ ಇಂಟೆನ್ಸಿವಿಸ್ಟ್ ಅನ್ನೋದು ಇಟ್ ಈಸ್ ನಾಟ್ ಔಟ್ ಪೇಷಂಟ್ ಜಾಬ್, ಅದು ಯಾವಾಗಲೂ ಇನ್ಹೌಸೇ ಮಾಡಬೇಕು. ದಟ್ ಈಸ್ ದ ರೈಟ್ ವೇ ಆಫ್ ಬೀಯಿಂಗ್ ಅ ಇಂಟೆನ್ಸಿವಿಸ್ಟ್. ನ್ಯೂರೋಲಜಿ ಮತ್ತು ನ್ಯೂರೋ ಸರ್ಜರಿ ಆದ ಪೇಷಂಟ್ಸಿಗೆ ಯಾವ ಥರ ಕೇರ್ ತಗೊಳ್ತೀವಿ? ಮೇನ್ ಏನಂದರೆ ನರರೋಗದಲ್ಲಿ ಬೇರೆ ಬೇರೆ ಟೈಪ್ ಸ್ಪೆಷಾಲಿಟಿ ಎಮರ್ಜೆನ್ಸಿ ಇರುತ್ತೆ. ಸೊ ನರರೋಗದಲ್ಲಿ ಕಾಮನ್ ಆಗಿ ಬರೋ ಎಮರ್ಜೆನ್ಸಿ ಒಂದೇನೆಂದರೆ ಒಂದು ಸ್ಟ್ರೋಕ್. ಸೊ ನಮ್ಮ ಬ್ರೈನ್ ಒಳಗಡೆ ರಕ್ತಸ್ರಾವ ಆಗಿದ್ದರೆ, ಇಲ್ಲಾದರೆ ಬ್ರೈನಿಗೆ ರಕ್ತ ಸಂಚಾರ ಆಗುವ ರಕ್ತನಾಳದಲ್ಲಿ ಬ್ಲಾಕ್ ಆಗಿದ್ದರೆ ಸ್ಟ್ರೋಕ್ ಅಂತ ಹೇಳೋದು. ಸೊ ಸ್ಟ್ರೋಕ್ ಚಿಕ್ಕ ಸ್ಟ್ರೋಕಿಗೆ ಜಾಸ್ತಿ ICU ಬೇಕಾಗಿಲ್ಲ, ಅದು ಮೆಲ್ಲ ಗುಣ ಆಗುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಇದೆ. ಆದರೆ ಸ್ಟ್ರೋಕ್ನ ಸೈಜ್, ಬ್ರೈನಿನ ತುಂಬ ಜಾಗಕ್ಕೆ ಎಫೆಕ್ಟ್ ಆಗಿರೋ ಸ್ಟ್ರೋಕ್ ಇಲ್ಲ ಬ್ಲೀಡಿಂಗ್ ಇದ್ದರೆ
ಅದಕ್ಕೆ ICUಅಲ್ಲಿ ನೋಡಬೇಕಾಗ್ತದೆ. ಸೆಕೆಂಡ್ ಏನಾದರೆ ಕಾಮನ್ ಆಗಿ ಬರೋದಂದರೆ ಫಿಟ್ಸ್. ಸೊ ಫಿಟ್ಸ್ ಆದ ಪೇಷಂಟ್ ಜನರಲಿ ಎಚ್ಚರ ಇರೋದಿಲ್ಲ, ಅವ್ರು ಅವರು ಕಂಟಿನ್ಯೂಸ್ ಫಿಟ್ಸ್ ಆಗಿಯೇ ಆಸ್ಪತ್ರೆ ಬರ್ತಾರೆ. ಸೊ ಈ ಥರ ಪೇಷಂಟ್ನ ಜನರಲಿ ಅವರ ಫಿಟ್ಸ್ ನಿಲ್ಲುವ ತನಕ, ಇಲ್ಲಾಂದರೆ ಅವರು ಫುಲ್ ಎಚ್ಚರ ಆಗೋ ತನಕ ನಾವು ICUಅಲ್ಲಿ ನೋಡ್ಕೋತೇವೆ. ಮತ್ತು ನೆಕ್ಸ್ಟ್ ಏನಂದರೆ ಈ ಮೆದುಳು ಜ್ವರ ಅಂತೇವೆ. ಸೊ ಅದರಲ್ಲಿ ಪೇಷಂಟ್ಗೆ ತುಂಬ ಜ್ವರ ಇರ್ತದೆ, ಬಿ ಪಿ ಎಲ್ಲ ಕಮ್ಮಿ ಇರ್ತದೆ, ಬೇರೆ ಬೇರೆ ಥರದ ಆ್ಯಂಟಿಬಯೋಟಿಕ್ಸ್ ಎಲ್ಲ ಬೇಕಾಗ್ತದೆ. ಈ ಥರ ಪೇಷಂಟ್ ಕೂಡ ಅವರ ಜ್ವರ ಕಮ್ಮಿ ಆಗೋ ತನಕ, ಅವರ ಎಚ್ಚರ ಎಲ್ಲ ಇಂಪ್ರೂವ್ ಆಗೋ ತನಕ ICUಅಲ್ಲಿ ಇರ್ತಾರೆ. ನೆಕ್ಸ್ಟ್ ಏನಂದರೆ ನ್ಯೂರೋ ಸರ್ಜರಿ ಸೈಡಿಂದ ಇವಾಗ ಎಲ್ಲ ಆ್ಯಕ್ಸಿಡೆಂಟ್ ಆಗಿ ಬರೋ ಪೇಷಂಟಿಗೆ ತಲೆ ಬಿಟ್ಟು ಬೇರೆ ಕಡೆಯೂ ಇಂಜುರಿ ಇರುತ್ತೆ. ಸೊ ತಲೆಯಲ್ಲಿ ಇಂಜುರಿ ಇದ್ದ ಕಾರಣ ಅವರ ಎಚ್ಚರ ಕಮ್ಮಿ ಇರುತ್ತೆ, ಇಲ್ಲ ಬೋಧ ಇರೋದಿಲ್ಲ. ಈ ಥರ ಪೇಷಂಟ್ಸ್ ಕೂಡ ICUಅಲ್ಲಿ ಬರ್ತಾರೆ. ಮತ್ತು ನ್ಯೂರೋ ಸರ್ಜರಿಯಲ್ಲಿ ಇವಾಗ ನ್ಯೂರೋ ಸರ್ಜರಿ ಯೂಶ್ವಲಿ ಮೇಜರ್ ಸರ್ಜರಿ ಆಗಿರುತ್ತೆ. ಸೊ ತುಂಬ ಟೈಮ್ ಬೇಕಾಗುತ್ತೆ. ಸೊ ಸರ್ಜರಿ ಆದಮೇಲೆ ಪೇಷಂಟನ್ನು ನಾವು ಯಾವಾಗಲೂ ಅವರನ್ನು ಕಂಟಿನ್ಯೂಸ್ ಮಾನಿಟರ್ ಮಾಡಲಿಕ್ಕೆ ನಾವು ICUಅಲ್ಲೇ ನೋಡ್ಕೊಳ್ಳೋದು. ಜನರಲ್ಲಿ ಅವರು ಎಚ್ಚರ ಚೆನ್ನಾಗಿ ಬಂದು ಒಳ್ಳೆಯವರ ವೈಟಲ್ಸ್ ಎಲ್ಲ ಸ್ಟೇಬಲ್ ಆಗುವ ತನಕ ನಾವು ICUಅಲ್ಲೇ ನೋಡ್ಕೊಳ್ತೀವಿ. ಸರ್ಜರಿ ಆದಂತ ನ್ಯೂರೋ ಸರ್ಜರಿ ಆದ ಮೇಲೆ ಪೇಷಂಟ್ಸ್ಗಳಿಗೆ ಯಾವ ICU ಕೇರ್ ಅಗತ್ಯ ಇರ್ತದೆ? ಸೊ ಜನರಲಿ ಎಲ್ಲ ಕಡೆ ಎಷ್ಟು ಚಿಕ್ಕ ಸರ್ಜರಿ ಆದರೂ ಅನಸ್ತೀಶಿಯ ಬೇಕಾಗಿದ್ದರೆ ಅನಸ್ತೀಶಿಯಿಂದ ರಿಕವರಿ ಆಗಲಿಕ್ಕೆ ಒಂದು ಪೇಷಂಟ್ಗೆ ಟೈಮ್ ಬೇಕಾಗುತ್ತೆ, ಅವರ ಫುಲ್ ಎಚ್ಚರ ಆಗಲಿಕ್ಕೆ ಟೈಮ್ ಬೇಕಾಗುತ್ತೆ. ಸ್ಪೆಷಲಿ ನಮ್ಮ ನರರೋಗ ಸರ್ಜರಿಯಲ್ಲಿ ಅವರಿಗೆ ಬ್ರೈನ್ ಮೇಲೆ ಸರ್ಜರಿ ಆಗಿದ್ದು, ಸೊ ಅವರ ಎಚ್ಚರ ಬರಲಿಕ್ಕೆ ಇನ್ನೂ ಜಾಸ್ತಿ ಸಮಯ ಬೇಕಾಗ್ಬೋದು. ಆಮೇಲೆ ಸರ್ಜರಿ ಒಂದು ನರರೋಗ ಸರ್ಜರಿ ಯೂಶ್ವಲಿ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ, ಅದರ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರ್ಬೋದು. ಅದು ನಾವು ಕೇರ್ಫುಲ್ಲಾಗಿ ಮಾಡ್ತೇವೆ. ಆ ಮಾಡಿದ ಆದಮೇಲೂ ಆ ಪೇಷಂಟ್ ಕಂಪ್ಲೀಟ್ಲಿ ಸ್ಟೇಬಲ್ ಆಗೋ ತನಕ ನಾವು ಅವರನ್ನು ICUಅಲ್ಲಿ ಇಟ್ಬಿಟ್ಟು ಅವರ ಬಿ ಪಿ ಅದೇ ಸೇಮ್ ಅವರ ವೈಟಲ್ಸ್ ಎಲ್ಲ ನಾವು ಕಂಟಿನ್ಯೂಸ್ ಚೆಕ್ ಮಾಡಿ ಅದರ ಪ್ರಕಾರ ಅವರ ಎಚ್ಚರ ಬಂದ ಮೇಲೆ ನಾವು ಅದೇ ಎಚ್ಚರ ಬಂದ ಕೂಡಲೇ ನಾವು ಶಿಫ್ಟ್ ಮಾಡೋದಿಲ್ಲ. ಅವರು ಅವತ್ತು ಒಂದಿನ ಒಂದು ICUಅಲ್ಲಿ ಇಟ್ಬಿಟ್ಟು ಅವರು ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಸ್ಟೇಬಲ್ ಆದಮೇಲೆ ನಾವು ವಾರ್ಡಿಗೆ ಶಿಫ್ಟ್ ಮಾಡೋದು. ಸೊ ಮೋಸ್ಟ್ಲಿ ಎಲ್ಲ ಸರ್ಜರಿ ಆದಮೇಲೂ ಅಟ್ಲೀಸ್ಟ್ ಒಂದು 2 ಗಂಟೆ ICUಅಲ್ಲಿ ಬೇಕಾಗ್ತದೆ. ಸರ್ಜರಿ ಚಿಕ್ಕದಿದ್ದರೆ ಕೆಲವೊಮ್ಮೆ 1/2 ದಿನ ICUಅಲ್ಲಿ ಇಟ್ಟು ಶಿಫ್ಟ್ ಮಾಡ್ತೇವೆ. ಸರ್ಜರಿ ಮೇಜರ್ ಸರ್ಜರಿ ಆಗಿದ್ದರೆ ಸ್ವಲ್ಪ ಜಾಸ್ತಿ ಟೈಮ್ ICU ಬೇಕಾಗ್ತದೆ. ಯೂಶ್ವಲಿ ICU ಪೇಷಂಟ್ ಮತ್ತು ಈ ಸರ್ಜರಿ ಆಗಿರೋ ICU ಪೇಷಂಟ್ನ ನಾವು ಸಪ್ರೇಟ್ ಇಡ್ತೇವೆ. ಈ ಸರ್ಜರಿ ಆಗಿರೋ ICU ಪೇಷಂಟ್ ನಾವು ಅದು ಪೋಸ್ಟ್ ಆಪರೇಟಿವ್ ವಾರ್ಡ್ ಅಂತ ಹೇಳ್ತಾರೆ, ಅದು ಸಪ್ರೇಟ್ ವಾರ್ಡಲ್ಲಿ ನೋಡ್ಕೋತೇವೆ. ಮತ್ತು ಅದು ಕೂಡ ಒಂದು ICU ಆಗಿರುತ್ತೆ. ಒಂದು ಒಳ್ಳೆ ICUಗೆ ಅದರಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇರಬೇಕು? ಒಂದು ಒಳ್ಳೆ ICU ಅಂದರೆ ಮೇನ್ ಬೇಕಾಗಿರೋದು ಒಂದು ಪೇಷಂಟನ್ನು ಕಂಟಿನ್ಯೂಸ್ಲಿ ನೋಡ್ಕೊಳ್ಳೋ ಥರ ಒಂದು ಸ್ಟಾಫ್. ಸೊ ಎಲ್ಲ ಕಡೆ ICU ಅನ್ನೋದಂದರೆ ಇಂಟೆನ್ಸಿವ್ ಕೇರ್ ಇರುತ್ತೆ, ಆ ಒಂದು ಪೇಷಂಟ್ಗೆ ಕಂಟಿನ್ಯೂಸ್ ರೌಂಡ್ ದ ಕ್ಲಾಕ್ ಕೇರ್ ಬೇಕು. ಸೊ ಅವರನ್ನು ನೋಡ್ಕೊಳ್ಳೋಕ್ಕೆ ಕಂಟಿನ್ಯೂಸ್ ಒಂದು ಸ್ಟಾಫ್ ಬೇಕಾಗ್ತದೆ. ಅಂದರೆ ಒಂದು ಪೇಷಂಟ್ ಇದ್ದರೆ ಅವರಿಗೋಸ್ಕರ ಸ್ಪೆಷಲಾಗಿ ಒಂದು ಸ್ಟಾಫ್ ಮತ್ತು ಒಂದು ಡಾಕ್ಟರ್ ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟ್ ಹತ್ತಿರ ಬೇಕಾಗ್ತದೆ. ಯಾಕೆಂದರೆ ಪೇಷಂಟ್ ಕಂಡೀಷನಲ್ಲಿ ಏನು ಏರುಪೇರಾದ್ರೂ ಅವರು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲಾಂದರೆ ಅದಕ್ಕೆ ಕನ್ಸರ್ನ್ ಆಗಿರೋ ಡಾಕ್ಟರ್ ಹತ್ರ ಇನ್ಫಾರ್ಮೇಷನ್ ಮಾತಾಡಿ ಆಮೇಲೆ ಬೇಕಾಗಿರೋ ಟ್ರೀಟ್ಮೆಂಟ್ ಕೊಡೋಕ್ಕೆ ಇಂಟೆನ್ಸಿವಿಸ್ಟ್ ಬೇಕು. ಸೊ ಇದು ಬೇಸಿಕ್. ಅಷ್ಟು ಜನ ಇಬ್ಬರು ಇಬ್ಬರು ಜನ ಇದ್ದರೆ ಒಂದು ICU ನಡೆಸ್ಬೋದು. ಮತ್ತು ಅದರ ಜೊತೆ ಸ್ವಲ್ಪ ಟೆಕ್ನಾಲಜಿ ಕೂಡ ಬೇಕಾಗುತ್ತೆ. ಅದು ಏನಂದರೆ ಪೇಷಂಟ್ನ ಬಿ ಪಿ ಇದು ಶುಗರ್ ಮತ್ತು ಉಸಿರಾಟದ ಸ್ಯಾಚುರೇಷನ್ ಇದೆಲ್ಲ ಕಂಟಿನ್ಯೂಸ್ ನೋಡಲಿಕ್ಕೆ ಮಿಷಿನ್ಸ್ ಇದೆ ಈಗ. ಸೊ ಇವಾಗ ಕೋವಿಡ್ ಆದಮೇಲೆ ಎಲ್ರಿಗೂ ಪಲ್ಸ್ ಆಕ್ಸಿಮೀಟರ್ ಎಲ್ರಿಗೂ ಪರಿಚಯ ಇದೆ. ಸೊ ಈ ಪಲ್ಸ್ ಆಕ್ಸಿಮೀಟರ್ ನಾವು ಕಂಟಿನ್ಯೂಸ್ ನೋಡ್ತಾ ಇರ್ತೇವೆ, ಸ್ಯಾಚುರೇಷನ್ ಎಷ್ಟಿದೆ ಪೇಷಂಟ್ದು, ಬಿ ಪಿ ಎಷ್ಟಿದೆ. ಸೊ ಇದೆಲ್ಲ ನೋಡ್ಕೊಳ್ಳೋಕ್ಕೆ ಮಾನಿಟರ್ಸ್ ಇರ್ತದೆ. ಸೊ ಈ ಮಾನಿಟರ್ಸ್ ಇರಬೇಕು. ಮತ್ತು ICU ಇರೋ ಪೇಷಂಟಿಗೆ ಅವರ ಬೆಡ್ ಬೇರೆ ಬೆಡ್ ತರಲ್ಲ. ಸೊ ಅವರಿಗೆ ಅವರ ಹಿಂಭಾಗದಲ್ಲಿ ಅವ್ರಿಗೇನು ಹುಣ್ಣು ಏನೋ ಆಗದ ಥರ ಏರ್ ಬೆಡ್ಸ್ ಇರುತ್ತೆ. ಮತ್ತು ಅವರ ಕಾಲಿನಲ್ಲೆಲ್ಲ ರಕ್ತ ಸಂಚಾರ ಎಲ್ಲ ಕಂಟಿನ್ಯೂಸ್ ಆಗಿರಲಿಕ್ಕೆ ಕಾಲನ್ನು ಪಂಪ್ ಮಾಡಲಿಕ್ಕೆ ಬೇರೆ ಒಂದು DVT ಮಿಷಿನ್ಸ್ ಅಂತ ಹೇಳ್ತೇವೆ, ಅದು ಕಾಲಿಂದ ರಕ್ತ ಯಾವಾಗಲೂ ಸಂಚಾರ ಮಾಡಲಿಕ್ಕೆ ಪ್ರೆಸ್ ಮಾಡ್ತಾ ಇರುತ್ತೆ ಅದು ಕಂಟಿನ್ಯೂಸ್ ಸ್ವಲ್ಪ ಟೈಮಲ್ಲಿ. ಸೊ ಈ ಥರದೆಲ್ಲ ಫೆಸಿಲಿಟೀಸ್ ಇದೆ, ಇದೆಲ್ಲ ಒಂದು ICUಗೆ ಬೇಕಾಗ್ತದೆ. ಇದು ಇದರನ್ನು ಬಿಟ್ಟು ಇನ್ನು ಪೇಷಂಟ್ ಕಂಡೀಷನ್ ಇನ್ನೂ ಹದಗೆಟ್ಟಿದೆ, ಪೇಷಂಟ್ಗೆ ಈಗ ಮೂತ್ರ ಸರಿಯಾಗಿ ಪಾಸ್ ಆಗ್ತಾ ಇಲ್ಲ, ಇಲ್ಲ ಕಿಡ್ನಿಯಲ್ಲಿ ಏನೋ ತೊಂದರೆ ಇದೆ, ಇಲ್ಲ ಡಯಾಲಿಸಿಸ್ ಬೇಕು ಪೇಷಂಟ್ಗೆ. ಸೊ ಡಯಾಲಿಸಿಸ್ ಅದರ ಫೆಸಿಲಿಟಿ ಕೂಡ ಹತ್ತಿರನೇ ಬೇಕಾಗ್ತದೆ. ಜೊತೆಗೆ ಅಟ್ಯಾಚ್ ಆಗಿ ಪೇಷಂಟಿಗೆ ಸಡನ್ನಾಗಿ ಸರ್ಜರಿ ಬೇಕಿದ್ದರೆ ಯಾವಾಗಲೂ ICU ಜೊತೆ ಪಕ್ಕದಲ್ಲೇ ಎಲ್ಲ ಆಸ್ಪತ್ರೆಯಲ್ಲಿ ನೋಡಿರಬೇಕು ICU ಜೊತೆ OT ಇರುತ್ತೆ. ಪಕ್ಕದಲ್ಲೇ OT ICU ಯೂಶ್ವಲಿ ಒಂದೇ ಕಾಂಪ್ಲೆಕ್ಸಲ್ಲಿ ಎಲ್ಲ ಕಡೆ ಇರ್ತದೆ, ಯಾಕಂದರೆ ಬೇಕಾದ್ರೆ ಶಿಫ್ಟ್ ಮಾಡಲಿಕ್ಕೆ ಸುಲಭ ಆಗಲಿಕ್ಕೆ. ಸೊ ಇದೆಲ್ಲ ಒಂದು ICUಗೆ ಕಂಪಲ್ಸರಿಯಾಗಿ ಒಂದು ಒಳ್ಳೆ ICUಅಲ್ಲಿ ಇದೆಲ್ಲ ಬೇಕಾಗುತ್ತೆ. ಸಾಧಾರಣವಾಗಿ ಈ ಪೇಷಂಟ್ಗಳನ್ನು ICUನಿಂದ ವಾರ್ಡ್ಗೆ ಯಾವಾಗ ಶಿಫ್ಟ್ ಮಾಡ್ತಾರೆ? ಸೊ ನಂಬರ್ ಒನ್ ಕಂಡೀಷನ್ ICUನಿಂದ ಪೇಷಂಟ್ ಹೊರಗಡೆ ಬರಲಿಕ್ಕೆ ಫಸ್ಟ್ ಕಂಡೀಷನ್ ಅವರು ಆಸ್ಪತ್ರೆಗೆ ಅವರು ಬಂದಿರೋ ಕಾರಣ ಅವರ ಸ್ಥಿತಿ ಈಗ ಕೆಟ್ಟದಾಗಿರೋ ಕಾರಣನ ಕಂಟ್ರೋಲಲ್ಲಿ ಬರಬೇಕು.
ಸೊ ಅವರಿಗೆ ಸ್ಟ್ರೋಕ್ ಇದೆ, ಆ ಸ್ಟ್ರೋಕ್ ಇನ್ನೂ ಜಾಸ್ತಿ ಆಗ್ತಾ ಇಲ್ಲ, ಓಕೆ ಇವಾಗ ಸ್ಟೇಬಲ್ ಇದೆ, ಇನ್ನೂ ಅವರ ಬಲ ಕಮ್ಮಿ, ಇನ್ನೂ ಬಲ ಕಮ್ಮಿ ಆಗಿದ್ದು ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಸೊ ಅವರು ಬಂದಿರೋ ಆ ಪ್ರೈಮರಿ ಕಾರಣ ಇವಾಗ ಕಂಟ್ರೋಲಲ್ಲಿದೆ, ಅದು ಬೇಕು. ಅದರ ಜೊತೆ ಅವರ ವೈಟಲ್ಸ್ ಎಲ್ಲ ಸ್ಟೇಬಲ್ ಇರಬೇಕು, ಅವರು ಎಚ್ಚರ ಇದ್ದಾರೆ, ಇಲ್ಲ ಮಾತಾಡ್ತಾ ಇದ್ದಾರೆ, ಇಲ್ಲ ಇನ್ನು ಮುಂದೆ ಅವರ ಕಂಡೀಷನ್ ಇನ್ನೊಮ್ಮೆ ಹದಗೆಟ್ಟುವ ಚಾನ್ಸ್ ಕಮ್ಮಿ ಇದೆ ಅಂತ ಇದ್ದರೆ ಆ ಟೈಮಿಗೆ ನಾವು ಯೂಶ್ವಲಿ ಪೇಷಂಟ್ ಅನ್ನು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಸಾಮಾನ್ಯವಾಗಿ ಈ ಪೇಷಂಟ್ಸ್ ICUಯಲ್ಲಿ ಇದ್ದಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಈಗ ನಮಗೆ ನೋಡಲಿಕ್ಕೆ ಬಿಡುವುದಿಲ್ಲ ಪೇಷಂಟನ್ನು, ವಿಸಿಟಿಂಗ್ ಅವರ್ಸ್ ರೆಸ್ಟ್ರಿಕ್ಟೆಡ್, ಆ ಥರ ಎಲ್ಲ. ಇದು ಯಾವ ಕಾರಣಕ್ಕೋಸ್ಕರ ಈ ಥರ ರೆಸ್ಟ್ರಿಕ್ಷನ್ಸ್ ಇದೆ? ನಮಗೆ ಮೋಸ್ಟ್ ಕಾಮನ್ ಇದು ಎಲ್ಲ ಪೇಷಂಟ್ ಫ್ಯಾಮಿಲಿಯವರಿಗೆ ಒಂದೇ ಪ್ರಾಬ್ಲಮ್, ನೋಡಲಿಕ್ಕೆ ಬಿಡೋದಿಲ್ಲ. ಅದು ಒಬ್ಬರು ನೋಡಿದ್ರೆ ಸಾಕಾಗೋದಿಲ್ಲ, ಇಬ್ಬರು ನೋಡಬೇಕು, ಅವರ ಇಬ್ಬರು ನೋಡಿದ್ರೆ ಸಾಕಾಗೋದಿಲ್ಲ, ಅವರ ಪುಳ್ಳಿ ಬಂದು ನೋಡಬೇಕು, ಇಲ್ಲ ವಯಸ್ಸಾದವರು ಬಂದು ನೋಡಬೇಕು. ಹಾಗೆ ಯಾಕೆ ನೋಡಲಿಕ್ಕೆ ಬಿಡೋದಿಲ್ಲಕ್ಕೆ ಕಾರಣ ಇದೆ. ನಮಗೆ ಮೇಯ್ನ್ ಏನಂದರೆ ನಮ್ಮೆಲ್ಲರಿಗೆ ಒಂದು ರೋಗ ನಿರೋಧಕ ಶಕ್ತಿ ಇದೆ, ನಮಗಿದೆ ನಿಮಗಿದೆ. ಒಂದು ಚಿಕ್ಕ ಶೀತ ಜ್ವರ ಬಂದರೆ ನಮಗೇನಾಗುತ್ತೆ, ನಾವು ಬೆಡ್ಡಲ್ಲಿರ್ತೇವೆ, ಕೈಕಾಲು ನೋವು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದೇ ಇದ್ದರೆ ನೀವು ಒಂದು ಪೇಷಂಟ್ ಆಲ್ರೆಡಿ ಅವರು ತುಂಬ ಸಿಕ್ಕಾಗಿ ಅವರು ICUಯಲ್ಲಿದ್ದಾರೆ, ಬೆಡ್ಡಲ್ಲಿದ್ದಾರೆ, ಅವ್ರಿಗೆ ಆಲ್ರೆಡಿ ತುಂಬ ಆ ರೋಗದಿಂದ ತುಂಬ ಅವರ ವೈಟಲ್ಸ್ ಎಲ್ಲ ಹೆಚ್ಚು ಕಮ್ಮಿ ಆಗಿದೆ, ಆ ಪೇಷಂಟಿಗೆ ನಿಮ್ಮ ಸೈಡಿಂದ ಇವಾಗ ನಿಮಗೆ ಕೋವಿಡ್ ಬಂದಾದ ಮೇಲೆ ಎಲ್ರಿಗೂ ಗೊತ್ತಿದೆ ಎಷ್ಟು ಈಸಿಯಾಗಿ ರೋಗ ಹರಡುತ್ತೆ, ಎಷ್ಟು ಈಸಿಯಾಗಿ ಒಂದು ಶೀತ ಜ್ವರ ಎಷ್ಟು ಈಸಿ ಹರಡೋದು ಅಂತ ಇವಾಗ ಕೋವಿಡ್ ಆದಮೇಲೆ ನಮಗೆ ಅರ್ಥ ಆಗಿದೆ. ಜೊತೆಗೆ ಈಗ ಮಾಸ್ಕ್ ಯೂಸ್ ಮಾಡಿ ನಮ್ಗೆ ಎಲ್ರಿಗೂ ಅರ್ಥ ಆಗಿದೆ, ಮಾಸ್ಕ್ ಯೂಸ್ ಮಾಡಿ ಈ ಥರ ಹರಡೋದು ಕಮ್ಮಿ ಆಗುತ್ತೆ. ಅದೇ ಥರ ಈ ICUಯಲ್ಲಿರೋ ಪೇಷಂಟ್ ಹೋಗಿ ಈ ಒಂದು ಸ್ವಲ್ಪನೂ ಹುಷಾರಿಲ್ಲದವರು ICU ಪೇಷಂಟ್ ಹತ್ರ ಹೋಗಿ ಅವರಿಗೆ ಶೀತ ಜ್ವರ ಬಂದರೆ ನಾವು ಟ್ರೀಟ್ಮೆಂಟ್ ಇನ್ನೂ ಕಷ್ಟ ಆಗುತ್ತೆ. ಸೊ ಜೊತೆಗೆ ICU ಪೇಷಂಟ್ಗೆ ಇರೋ ರೋಗನೂ ಹರಡೋ ಥರದ ರೋಗ ಆಗಿರ್ಬೋದು. ಸೊ ಆ ಥರ ಏನಾದರೂ ಇದ್ದರೆ ನಾವು ವಯಸ್ಸಾದವರು ಇಲ್ಲ ಚಿಕ್ಕ ಮಕ್ಕಳು ಬಂದು ವಿಸಿಟ್ ಆದರೆ ಅವರಿಗೂ ಆ ಥರ ರೋಗ ಬಂದುಬಿಟ್ರೆ ತೊಂದರೆ ಆಗುತ್ತೆ. ಸೊ ಇಮೋಷ್ನಲಿ ನಮಗೂ ಮನಸ್ಸಿದೆ ನೀವು ಬಂದು ನೋಡಬೇಕು. ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ ಎಲ್ಲ ICUಯಲ್ಲಿ ಕೆಲವು ICU ತುಂಬ ಸ್ಟ್ರಿಕ್ಟ್ ಇರುತ್ತೆ, ಕೆಲವು ICUಯಲ್ಲಿ ಸ್ವಲ್ಪ ಸ್ಟ್ರಿಕ್ಟ್, ಆದರೂ ಕಮ್ಮಿ ಪೇಷಂಟ್ ಪಾರ್ಟಿನ ನೋಡೋಕೆ ಬಿಡೋದು. ಅದು ಕೂಡ ಒನ್ಸ್ ಟ್ವೈಸ್ ಆರ್ ಮ್ಯಾಕ್ಸಿಮಮ್ ಒಂದು ದಿನಕ್ಕೆ 3 ಸರ್ತಿ ಹೋಗಿ ಸ್ವಲ್ಪ ಡಿಸ್ಟೆನ್ಸಿಂದ ನೋಡ್ಲಿಕ್ಕೆ ಬಿಡೋದು, ಹತ್ತಿರ ಬಂದು ಮುಟ್ಟಿ ಹೋಗೋದು. ಅದು ಕೂಡ ನಾವು ಆದಷ್ಟು ಕೇರ್ಫುಲ್ ಇರ್ತೇವೆ ಪೇಷಂಟ್ ಪಾರ್ಟಿ ಹತ್ತಿರ. ಇವಾಗ ಸ್ಪೆಷಲ್ ಆಗಿ ಮಾಸ್ಕ್ ಯೂಸ್ ಮಾಡ್ಲಿಕ್ಕೆ ಹೇಳ್ತೀವಿ, ಪೇಷಂಟ್ ಮುಟ್ಟೋ ಮುಂಚೆ ಕೈ ಎಲ್ಲ ಸ್ಪಿರಿಟಲ್ಲಿ ಒಂದು ವಾಶ್ ಮಾಡಿ ಪೇಷಂಟ್ ಹತ್ರ ಮಾತಾಡಿ ಹೋಗೋದು ಅಷ್ಟೇ. ಸೊ ಒಮ್ಮೆ ಪೇಷಂಟ್ ಇಂಪ್ರೂವ್ ಆದಮೇಲೆ ಡೆಫಿನೆಟ್ಲಿ ಅವರು ಯಾವಾಗಲೂ ಮಾತಾಡ್ಬೋದು ಪೇಷಂಟ್ ಜೊತೆ. ಆದರೆ ಪೇಷಂಟ್ಗೋಸ್ಕರವಾಗಿ ಇದು ಮಾಡೋದು, ನಾವು ಮಾಡೋದು ಪೇಷಂಟ್ ಇಂಪ್ರೂವ್ ಆಗಲಿ, ಪೇಷಂಟ್ಗೆ ಹೊರಗಡೆಯಿಂದ ಬೇರೆ ಕ್ರಿಮಿ ಬೇರೆ ಶೀತ ಜ್ವರ ಆ ಥರ ಏನು ಬರೋದು ಬೇಡ ಅಂತ ಆ ಇಂಟೆನ್ಷನಿಂದ ಮಾಡೋದು. ಅದಕ್ಕೋಸ್ಕರ ಯಾವಾಗಲೂ ICUಯಲ್ಲಿ ಆಲ್ವೇಸ್ ಬಿ ವೆರಿ ಲೆಸ್ ವಿಸಿಟರ್ಸ್. ಅದು ಪೇಷಂಟ್ ಫ್ಯಾಮಿಲಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ, ಕೆಲವು ತುಂಬ ಪೇಷಂಟ್ ಫ್ಯಾಮಿಲಿಗೆ ಗೊತ್ತಿರುತ್ತೆ ಅದು. ಸೊ ದೇ ಡೂ ಕೋಆಪರೇಟ್. ಪೇಷಂಟ್ ಫ್ಯಾಮಿಲಿ ಮೆಂಬರ್ಸನ್ನು ಆವಾಗವಾಗ ನೋಡಲಿಕ್ಕೆ ಬಿಡುವುದಿಲ್ಲ, ರೆಸ್ಟ್ರಿಕ್ಷನ್ಸ್ ಇದೆ. ಹಾಗಾಗಿ ಪೇಷಂಟ್ ಕಂಡೀಷನನ್ನು ಫ್ಯಾಮಿಲಿ ಮೆಂಬರ್ಸ್ಗೆ ಹೇಗೆ ತಿಳಿಸ್ತೀರಿ? ಸೊ ಮೇನ್ ಏನಂದರೆ ಫಸ್ಟ್ ಆ ಪೇಷಂಟ್ನ ಪ್ರೈಮರಿ ಡಾಕ್ಟರ್ ಇರ್ತಾರಲ್ಲ, ಯಾರು ಮೇನ್ ಡಾಕ್ಟರ್ ಅವ್ರು ಬಂದಿರೋದು, ದಿನಾಲೂ ಬೆಳಿಗ್ಗೆ ಅವರು ಪೇಷಂಟ್ ನೋಡಿಬಿಟ್ಟು ಪೇಷಂಟ್ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಎಲ್ಲ ಪೇಷಂಟ್ ಒಂದೇ ಥರ ಸೀರಿಯಸ್ ಇರೋದಿಲ್ಲ, ಕೆಲವರು ಬಿ ಪಿ ಎಲ್ಲ ಸ್ಟೇಬಲ್ ಇರುತ್ತೆ, ಅವರ ರೋಗ ಹೇಗೆ ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ನೋಡ್ಲಿಕ್ಕೆ ನಾವು ವಯಸ್ಸಿರುತ್ತೆ. ಸೊ ಆ ಥರ ಪೇಷಂಟ್ಗೆ ಆವಾಗವಾಗ ಅವರ ಕಂಡೀಷನ್ ಹೇಳಿ ಏನು ಅರ್ಥ ಇಲ್ಲ, ಯಾಕೆಂದರೆ ಅದು ಅಷ್ಟು ಸಡನ್ನಾಗಿ ಚೇಂಜ್ ತರೋಕ್ಕಾಗಿಲ್ಲ ಅಲ್ಲ. ಸೊ ಅದು ಕೂಡ ಎಕ್ಸ್ಪ್ಲೇನ್ ಮಾಡಿರ್ತೇವೆ. ಇನ್ನೂ ಕೆಲವು ರೋಗದಿಂದ ಅವರ ಬಿ ಪಿ ಎಲ್ಲ ತುಂಬ ಅನ್ಸ್ಟೇಬಲ್ ಇದೆ, ಆ ಥರ ಎಲ್ಲ ಇದ್ದರೆ ICUಯಲ್ಲಿರೋ ಆ ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟ್ ಏನಾದರೂ ಅಷ್ಟು ಅವರ ಪ್ರಾಬ್ಲಮಲ್ಲಿ ಚೇಂಜ್ ಇದ್ದರೆ ಕರೆಸಿ ಮಾತಾಡಿಸ್ತಾರೆ. ಕರೆದು ನಾವು ಅವರ ಪೇಷಂಟ್ ಪಾರ್ಟಿಗೆ ನಾವು ಎಕ್ಸ್ಪ್ಲೇನ್ ಮಾಡಿಕೊಡ್ತೇವೆ, ಈ ಥರ ಇದೆ ಪೇಷಂಟ್ ಕಂಡೀಷನ್, ಸ್ವಲ್ಪ ತೀವ್ರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನಾವು ಬೇಕಾಗಿರೋ ಫೆಸಿಲಿಟಿ ಏನಾದರೂ ಬೇಕಿದ್ದರೆ ನಾವು ಅವ್ರ ಹತ್ರ ಹೇಳ್ತೀವಿ. ಜೊತೆಗೆ ಎಲ್ಲ 5-10 ನಿಮಿಷಕ್ಕೆ ಇಲ್ಲ ಗಂಟೆ ಗಂಟೆಗೆ ಬಂದು ಪೇಷಂಟ್ ಕಂಡೀಷನ್ ಏನಿದೆ ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾವು ಪೇಷಂಟ್ ಕೇರ್ ಕೊಡಬೇಕು. ಜೊತೆಗೆ ಒಂದಿನ ಒಬ್ಬರು ಇರ್ತಾರೆ, ನೆಕ್ಸ್ಟ್ ಡೇ ಪೇಷಂಟ್ ಕಂಡೀಷನ್ ಕೇಳಲಿಕ್ಕೆ ಮತ್ತೊಂದು ಪೇಷಂಟ್ ಪಾರ್ಟಿ ಬಂದರೆ ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ಸೊ ಫಸ್ಟಿಂದ ಎಲ್ಲ ಏನಾಗಿದೆ, ಪ್ರೀವಿಯಸ್ ಡೇ ಏನಾಗಿದೆ, ರೀಕ್ಯಾಪ್ ಥರ ಎಲ್ಲ ಹೇಳಲಿಕ್ಕೆ ಅದು ಆ ಥರ ಬರೋದಿಲ್ಲ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ನಾವು ಅದೇ ಪೇಷಂಟ್ ಪಾರ್ಟಿ ಒಂದು 2-3 ಡೈಲಿ ಅವರೇ ಬಂದಿದ್ದರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಅವರು ಡೈಲಿ ಅದೇ ಪೇಷಂಟ್ ಪಾರ್ಟಿ ಬಂದರೆ ಅವರಿಗೆ ಪೇಷಂಟ್ ಆ ಪ್ರೋಗ್ರೆಸ್ ಹೇಗೆ ಹೋಗ್ತಾ ಇದೆ ಕರೆಕ್ಟ್ ಗೊತ್ತಾಗ್ತದೆ. ಮತ್ತು ಬೇರೆ ಫ್ಯಾಮಿಲಿಯವರು ಹೊಸಬ್ರು ಬಂದರೆ ಆಗ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಯಾವಾಗಲೂ ನಾವು ಒಂದೇ ಸೇಮ್ ಪೇಷಂಟ್ ಫ್ಯಾಮಿಲಿಯವರು ಡೈಲಿ ಬಂದರೆ ಅವರಿಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗುತ್ತೆ. ಯಾವ ಟೈಮ್ ICUಯಲ್ಲಿ ಅವರಿಗೆ ಇಲ್ಲ ಇಲ್ಲ ನಂಗೊಮ್ಮೆ ಸಂಜೆ ಕೂಡ ನಂಗೆ ಗೊತ್ತಾಗಬೇಕು ಅಂದರೆ ಇಂಟೆನ್ಸಿವಿಸ್ಟ್ ಹತ್ರ ಕೇಳಿದರೆ ಕೂಡಲೇ ಅವ್ರ ಪೇಷಂಟ್ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡ್ತೇವೆ.
ಯಾವ ಟೈಮಲ್ಲೂ ಪೇಷಂಟ್ ಕಂಡೀಷನ್ ಕ್ರಿಟಿಕಲ್ ಇದ್ದರೆ ನಾವೇ ಇನ್ಫಾರ್ಮ್ ಮಾಡ್ತೀವಿ. ಐ ಸಿ ಯುಲ್ಲಿ ಸಿಸ್ಟರ್ ಇಲ್ಲ ಡಾಕ್ಟರ್ ಕರೆದು ಪೇಷಂಟನ್ನು ತೋರಿಸಿ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಸಾಧಾರಣ ಜನರೆಲ್ಲ ಹೇಳ್ತಾ ಇದ್ರೆ ಐ ಸಿ ಯುಲ್ಲಿ ತುಂಬ ಕೋಲ್ಡ್ ಇರ್ತದೆ, ಅದು ಟೆಂಪರೇಚರ್ ಅಷ್ಟು ಯಾಕೆ ಡೌನ್? ಜನರಲಿ ರೆಕಮೆಂಡೇಷನ್ ಏನಂದರೆ ಐ ಸಿ ಯು ಟೆಂಪರೇಚರ್ 22 degrees centigrade ಸುತ್ತಲೇ ಇರಬೇಕು. ಯಾಕೆಂದರೆ ಒಂದು ಕ್ರೂಡ್ ಎಕ್ಸಾಂಪಲ್ ಏನಂದರೆ, ಇವಾಗ ನಾವು ಹಾಲು ಹೊರಗಡೆ ಇತ್ತು ಏನಾಗ್ತದೆ, ಕೆಟ್ಟದಾಗ್ತದೆ. ಯಾಕೆಂದರೆ ಕ್ರಿಮಿ ಎಲ್ಲ ಬಂದು ಬ್ಯಾಕ್ಟೀರಿಯಲ್ ಎಲ್ಲ ಬಂದು ಅದನ್ನು ಹಾಳು ಮಾಡ್ತೀವಿ. ಅದೇ ಥರ ನಮ್ಮ ಇನ್ಫೆಕ್ಷನ್ ರೇಟ್ಸ್ ಎಲ್ಲ, ಇನ್ಫೆಕ್ಷನ್ ಆಗೋದೆಲ್ಲ ಈ ಕೋಲ್ಡ್ ಕ್ಲೈಮೇಟಲ್ಲಿ ಬ್ಯಾಕ್ಟೀರಿಯಾ ಕಮ್ಮಿ ಇರುತ್ತೆ, ಅಂದರೆ ಗ್ರೋತ್ ಕಮ್ಮಿ ಇರುತ್ತೆ. ಸೊ ಜಸ್ಟ್ ಬ್ಯಾಕ್ಟೀರಿಯಾ ಕಂಟ್ರೋಲ್ಗೆಲ್ಲ ಯೂಶ್ವಲಿ ನಾವು ಐ ಸಿ ಯು ಅನ್ನೋ ಟೆಂಪರೇಚರನ್ನು ತುಂಬ ಜಾಸ್ತಿ ಮಾಡಲಿಕ್ಕೆ ಬಿಡೋದಿಲ್ಲ. ಐ ಸಿ ಯು ಆಗಲಿ ಓ ಟಿ ಯಾವಾಗಲೂ ಜನ್ರಲ್ ಆಗಿ ಕೋಲ್ಡ್ ಆಗಿರುತ್ತೆ. ಸೊ ಅದು ದ ಇಂಟೆನ್ಷನ್ ಪೇಷಂಟ್ಗೆ ಕೋಲ್ಡ್ ಇಡೋಕೆ ಅಲ್ಲ, ಜೊತೆಗೆ ಐ ಸಿ ಯು ಅಲ್ಲಿಯೂ ಓ ಟಿಯಲ್ಲೂ ಪೇಷಂಟನ್ನು ವಾಮ್ ಇಡೋಕ್ಕೆ ಎಲ್ಲ ಫೆಸಿಲಿಟಿ ಇರುತ್ತೆ. ಅದಕ್ಕೆ ಐ ಸಿ ಯು ಪೇಷಂಟ್ಸ್ ಯೂಶ್ವಲಿ ಅವ್ರ ಮೇಲೆ 2-3 ಬ್ಲ್ಯಾಂಕೆಟ್ಸ್ ಇರುತ್ತೆ, ಅವ್ರನ್ನ ವಾಮ್ ಇಡೋಕ್ಕೆ, ಇಲ್ಲ ಬೇಕಿದ್ದರೆ ನಮ್ಮ ಹತ್ರ ವಾರ್ಮರ್ ಕೂಡ ಇರುತ್ತೆ. ಸೊ ಬಟ್ ಐ ಸಿ ಯು ಟೆಂಪರೇಚರ್ ಜನ್ರಲಿ ಆ್ಯಸ್ ಪರ್ ರೆಕಮೆಂಡೇಷನ್ ಯಾವಾಗಲೂ 22 degrees centigrade ಸುತ್ತಲಿರುತ್ತೆ. ಐ ಸಿ ಯು ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ, ಧನ್ಯವಾದ. ಥ್ಯಾಂಕ್ ಯು.